ಇದು ಶ್ರೀನಗರ್ ಏರ್ಪೋರ್ಟ್. ಇಲ್ಲಿ 9:20 ಇಳ್ಕೊಂಡ್ವಿ. ಬ್ಯಾಗೆಲ್ಲ ತಗೊಂಡು ಕೈಗೆ ಬರೋಷ್ಟರಲ್ಲಿ 9:50 ಆಯಿತು. ಇಲ್ಲಿಂದ ಹೇಗೆ ಹೋಗೋದು ಅಂತ ಯೋಚನೆ ಮಾಡ್ತಾಯಿದ್ವಿ. ಡೈರೆಕ್ಟ್ ಟ್ಯಾಕ್ಸಿ ಮಾಡೋದಾ ಅಥವಾ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ತೊಗೊಂಡೋಗೋದಾ ನೋಡ್ತೀವಿ ಆಚೆ ಹೋಗಿ. ಇದು ಶ್ರೀನಗರ್ ಏರ್ಪೋರ್ಟ್ ಎಕ್ಸಿಟ್ ಇದು. ಬೆಳಿಗ್ಗೆ 10 ಆಗಿದೆ, ಬಿಸಿಲು 29°C. ಇದೇ ಶ್ರೀನಗರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ನಾವಿಲ್ಲಿ ಟ್ಯಾಕ್ಸಿ ಹೈರ್ ಮಾಡ್ಕೊಂಡು ಬಯಲ್ಗಾಂವ್ ಕಡೆಗೆ. ವಾ ವಾ ವಾ, ಸೂಪರ್. ಇಂಡಿಪೆಂಡೆನ್ಸ್ ಮಾರ್ಚ್ ಮಾಡಿ ನಡೀತಾ ಇದೆ. ಇದು ಅನಂತನಾಗ್, ಅನಂತನಾಗ್ ಊರಿದು, ಅನಂತನಾಗ್ ಜಿಲ್ಲೆ ಒಂದು, ಜಮ್ಮು ಕಾಶ್ಮೀರದಲ್ಲಿ ಅನಂತನಾಗ್ ಜಿಲ್ಲೆ. ಇದು ಎವರ್ ಗ್ರೀನ್ ರೆಸಾರ್ಟ್ ಪ್ಯೂರ್ ವೆಜ್ ಅಂತ ಹೋಟ್ಲಿಗೆ. ಚೆನ್ನಾಗಿತ್ತು, ಇಲ್ಲಿ ಪರೋಟ ತಿಂದ್ವಿ. ಆಮೇಲೆ ಬೆಳಿಗ್ಗೆ ತಿಂಡಿ ತಿಂದಿದ್ವಿ, ಆದರೂ ಸುಮ್ಮನೆ ಟೇಸ್ಟ್ ನೋಡೋಣ, ತುಂಬ ಹೊತ್ತು ಗಾಡಿಯೆಲ್ಲ ಕೂತಿದ್ವಿ. ಹಾಗಾಗಿ ನಾವೀಗ ಪಹಲ್ಗಾಂವ್ ಬೇಸ್ ಕ್ಯಾಂಪಿಗೆ ಬಂದ್ವಿ. ಇದೇ ಪಹಲ್ಗಾಂವ್. ಸೊ ಇಲ್ಲಿ ನನ್ನ ಸ್ವಲ್ಪ ಕನ್ಫ್ಯೂಷನ್ ಆಯಿತು RFID ಕಾರ್ಡ್ ಸಲುವಾಗಿ. ಸೊ RFID ಕಾರ್ಡ್ ತೊಗೊಂಡ್ವಿ. ಅಲ್ಲಿ ಜನ ಏನಿಲ್ಲ. ಸೊ ಇದೆಲ್ಲ ಆಫ್ ಸೀಸನ್ ಆಗಬೇಕಲ್ಲ, ಇವಾಗ ನಿಮಗೆ ಬೇರೆ ಕರ್ಕೊಂಡಿರೋದ್ರಿಂದ ಅಷ್ಟು ಇಲ್ಲ. ಒಂದು 5 ನಿಮಿಷಗಳೆಲ್ಲ ಮುಗೀತು. ಒಂದು ಕಾರ್ಡ್ ಕೊಡ್ತಾರೆ, ಅದರಲ್ಲಿ ನಮ್ದೆಲ್ಲ ಡೀಟೇಲ್ಸ್ ಇರುತ್ತೆ. ಸೊ ತೊಗೊಂಡು ಇವಾಗ ಎಲ್ಲಾದರೂ ನೋಡಬೇಕು, ಈಗ ಮುಂದೆ ಏನು ಮಾಡೋದು, ಚಂದನವಾಡಿಗೆ ಹೋಗೋದಾ ಅಥವಾ ಇಲ್ಲೇ ಇರೋದಾ ಅಂತ ಯೋಚನೆ ಮಾಡ್ತಾಯಿದ್ವಿ. ಇಲ್ಲಿ ಮುಂದೆ ವಿಜಯ್ ಎಲ್ಲ ಇದ್ದಾರೆ, ಅವ್ರ ಜೊತೆ ಎಲ್ಲ ಚರ್ಚೆ ಮಾಡಿ ಆಮೇಲೆ ಕಾಲ್ ತೊಗೊಳ್ಳಿ. ಬೇಸ್ ಕ್ಯಾಂಪ್ ನುನ್ವಾನ್, ಶ್ರೀ ಅಮರನಾಥ್ ಶ್ರೈನ್ ಬೋರ್ಡ್ ವೆಲ್ಕಮ್ಸ್ ಯು. ಈ ಕಾಶ್ಮೀರ ಸ್ವರ್ಗ ಅನ್ನೋದು ಇದಕ್ಕೆ. ಎಷ್ಟು ಚೆನ್ನಾಗಿದೆ ಇದು. ಇಲ್ಲಿ ಒಂದು ಕಡೆ ನೀರು ಹರಿತಾ ಇದೆ, ಹಿಂದ್ಗಡೆ ಎಲ್ಲ ಇನ್ನೂ ಹಿಮ ಎಲ್ಲ ಇನ್ನೂ ಇದೆ. ಸೊ ಈ ಬೇಸ್ ಕ್ಯಾಂಪಲ್ಲಿ ಟೆಂಟ್ಗಳೆಲ್ಲ ಹೈರ್ ಮಾಡ್ಕೊಂಡ್ವಿ. ಮಾಡಿಕೊಂಡು ಹಿಂಗೆ ಸಿಕ್ಕಾಗ್ಬಿಟ್ಟು ಟೈಮ್ ಇದೆ, ನಾಳೆ ಬೆಳಿಗ್ಗೆವರೆಗೂ ಟೈಮ್ ಇದೆ. ಹಾಗಾಗಿ ಪಹಲ್ಗಾಂವ್ ಸುತ್ತಾಕೊಂಬರೋಣ ಅಂತ ಹೊರಟಿದ್ದೀವಿ. ಸೊ ಪಕ್ಕದಲ್ಲೇ ನದಿ ಎಷ್ಟು ಚೆನ್ನಾಗಿ ಹರಿತಾ ಇದೆ. ಸೊ ಇದು ಎಂಜಾಯ್ ಮಾಡಿಕೊಂಡು ಆಮೇಲೆ ಸಾಯಂಕಾಲ ಹೊತ್ತಿಗೆ ವಾಪಸ್ ಬರ್ತೀವಿ. ಪಹಲ್ಗಾಂವ್ ಅನಂತನಾಗ್ ಜಿಲ್ಲೆಯಲ್ಲಿ ಒಂದು ತಾಲೂಕು ಇದೆ. ತಾಲೂಕು ಹಾಗೆ ಟೂರಿಸ್ಟ್ ಪ್ಲೇಸ್ ಇದೆ. ಇಲ್ಲಿ ಟೂರಿಸ್ಟ್ ಪ್ಲೇಸ್ ಇರೋದ್ರಿಂದ ತುಂಬ ಜನ ಇದ್ದಾರೆ. ಆಲ್ಮೋಸ್ಟ್ ನಡೆಯೋದೇ ಅಷ್ಟು ಟೂರಿಸಮಿಂದ. ಹಾಗಾಗಿ ಎಲ್ಲ ಕಡೆ ಅದ್ರ ಮೇಲೆ ಇವಾಗ ಲಾಂಗ್ ವೀಕೆಂಡ್ ಬೇರೆ ಇರೋದ್ರಿಂದ ಎಲ್ಲ ನೋಡಿದ್ರೆ ಟೂರಿಸ್ಟ್ಗಳಿದ್ದಾರೆ. ನಾವೀಗ ಹೊರಟಿರೋದು ಒಂದು ಶಿವನ ದೇವಸ್ಥಾನ ನೋಡೋಕ್ಕೆ. ಪಹಲ್ಗಾಂವಲ್ಲಿ ತುಂಬ ಚೆನ್ನಾಗಿದೆ ಅಂತೆ. ನಮ್ಮ ಸುಧಾಕರ್ ಕಜಿನ್ ಶಿವಾನಂದ ಹೇಳಿದ್ರು ನೋಡಿ ಅಲ್ಲಿ. ದೂರದಲ್ಲಿ ಕಾಣಿಸ್ತಾ ಇದೆ ಪಹಲ್ಗಾಂವ್. ಇದು ಪಹಲ್ಗಾಂವ್ ಸಿಟಿ, ಇದು ಮೇನ್ ಬಸ್ ಸ್ಟ್ಯಾಂಡ್ ಅಥವಾ ಜಂಕ್ಷನ್ ಇದ್ದಂಗೆ ಇದೆ ನೋಡಿ. ಕ್ಯಾಬ್ಗಳೆಲ್ಲ ಎಷ್ಟಿದೆ. ಎಲ್ಲ ಟೂರಿಸ್ಟ್ ಸ್ವಾತಂತ್ರ್ಯ ದಿನಾಚರಣೆ ಹತ್ರ ಬಂದಿರೋದ್ರಿಂದ ಎಲ್ಲ ಕಂಬಗಳಿಗೆ ಭಾರತದ ಪ್ರತಿಕ್ರಿಯೆ. ಸೊ ಈ ಪಹಲ್ಗಾಂವ್ ಮೊದಲೇ ಹೇಳ್ದಂಗೆ ಅಮರನಾಥ್ ಯಾತ್ರೆ ಹೋಗೋರಿಗೆ ಇದು ಒಂದು ಜಂಕ್ಷನ್ ಇದ್ದಂಗೆ. ಈ ಕಡೆ ಬಂದಾಗ ಇದನ್ನು ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ಇಲ್ಲಿಗೆ ಈ ಪಹಲ್ಗಾಂವ್ ಮುಗಿಸ್ತೀನಿ. ಸೊ ನಾವು ಇವಾಗ ಬೇಸ್ ಕ್ಯಾಂಪ್ ನುನ್ವಾನ್ ಹೇಗಿದೆ, ಅಲ್ಲಿ ಏನು ಮಾಡ್ತಾರೆ ನೋಡೋಣ. ಇಲ್ಲಿ ಸೆಕ್ಯೂರಿಟಿ ಚೆಕಪ್ ಮಾಡಿ ಒಳಗೆ ಹೋಗ್ಬೇಕು. ಸೊ ಎಷ್ಟು ಸಾರಿ ನಾವು ಇನ್ ಔಟ್ ಆಗ್ತೀವೋ ಅಷ್ಟು ಸಾರಿ ಬ್ಯಾಗ್ ಇದ್ದರೆ ಇಲ್ಲಿ ಚೆಕಪ್ ಸೆಕ್ಯೂರಿಟಿ ಚೆಕ್ ಮಾಡಲೇಬೇಕು.
ಸೆಕ್ಯೂರಿಟಿ ಚೆಕ್ ಮಾಡಿಕೊಂಡು ಈಗ ಒಳಗೆ ಹೋಗ್ತೀವಿ ನೋಡೋಣ. ಸೊ ಇದು ಓವರಾಲ್ ನುನ್ವಾ ಅಥವಾ ಪೆಹಲ್ಗಾಂವ್ ಬೇಸ್ ಕ್ಯಾಂಪ್ ಇದು. ಗುಡ್ ನೈಟ್, ನಾಳೆ ಸಿಗೋಣ.